ಸ್ನೇಹಿತರೆ, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಇವುಗಳನ್ನ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳಿ ಹೇಳಲ್ಪಡುವಂಥದ್ದು. ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳಿ ಹೇಳಲ್ಪಡುವಂಥದ್ದಾಗಿರ್ತದೆ. ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಬರುವಂಥದ್ದು ಮೂಲಭೂತ ಹಕ್ಕುಗಳ ಬಗ್ಗೆ ಬರುವಂಥದ್ದಾಗಿತ್ತು. ಇದು ಒಂದು ಬಹಳ ಪ್ರಮುಖವಾಗಿರುವಂತಹ ಭಾಗವಾಗಿರುವಂಥದ್ದು ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಆಗಿರುವಂಥದ್ದು. ಈ ಒಂದು ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ಸಂವಿಧಾನದ 12 ರಿಂದ 35 ರವರೆಗಿನ ವಿಧಿಗಳು ಈ ಒಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಹೇಳುವಂಥದ್ದಾಗಿ ಬನ್ನಿ. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಬರುವಂತಹ ವಿಧಿಗಳು ಈ ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಜೊತೆಗೆ ಭಾಗ 1 ಭಾಗ 2ಕ್ಕೆ ಸಂಬಂಧಿಸಿರುವಂತಹ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು, ಅವುಗಳನ್ನು ವೀಕ್ಷಿಸಿರದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ, ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದಾಗಿರುವಂಥದ್ದಾಗಿದೆ. ಬನ್ನಿ ಭಾಗ 3ಕ್ಕೆ ಸಂಬಂಧಿಸಿದಂತೆ ನೋಡೋಣ. ಈ ಒಂದು ಭಾಗ 3 ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರುವಂಥದ್ದಾಗಿದೆ. ವಿಧಿಗಳನ್ನು ಗಮನಿಸಿದಾಗ 12 ರಿಂದ 35 ರವರೆಗಿನ ವಿಧಿಗಳಾಗಿರುವಂಥದ್ದು. ಇಲ್ಲಿ ಸಂವಿಧಾನದಲ್ಲಿ ನಮೂದಿಸಿ ರಕ್ಷಿಸಲ್ಪಡುವಂತಹ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಸಂವಿಧಾನದಲ್ಲಿ ನಮೂದಿಸಿರಲಾಗ್ತದೆ, ಇವುಗಳನ್ನ ಬರೆದಿಟ್ಟಲ್ಪಟ್ಟಿರುವಂಥದ್ದಾಗಿರ್ತದೆ ಮತ್ತು ರಕ್ಷಿಸಲ್ಪಟ್ಟಿರುವಂಥದ್ದು ಸಹ ಆಗಿರ್ತದೆ. ಇವೆರಡೂ ಆಗಿರುವಂಥದ್ದು ಇವುಗಳನ್ನ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರೆದಿರುವಂಥದ್ದು. ನಮೂದಿಸಿ ರಕ್ಷಿಸಲ್ಪಟ್ಟಿರುವಂತಹ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರೆಯಲಾಗುವಂಥದ್ದಾಗಿದೆ. ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವಿಕಾಸಕ್ಕೆ ಮತ್ತು ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಅಗತ್ಯವಾಗಿರುವಂಥದ್ದು, ವ್ಯಕ್ತಿಯ ವಿಕಾಸ ಆಗುವುದಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ಎರಡಕ್ಕೂ ಸಹ ಅಗತ್ಯವಾಗಿರುವಂತಹ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳು ಆಗಿರುವಂಥದ್ದಾಗಿದೆ. ಇನ್ನು ಮೂಲಭೂತ ಹಕ್ಕುಗಳು ಇರುವ ಸಂವಿಧಾನದ ಭಾಗ ಯಾವುದು ಅಂತ ಹೇಳಿ ನೋಡಿದಾಗ ಮೂರನೇ ಭಾಗವು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರುವಂಥದ್ದು ಆಗಿದೆ. ಇನ್ನು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸುವಂತಹ ವಿಧಿಗಳು ಯಾವುವು ಅಂತ ಹೇಳಿ ನೋಡಿದಾಗ 12 ರಿಂದ 35 ರವರೆಗಿನ ವಿಧಿಗಳಾಗಿರು. ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಹೇಳುವಂಥದ್ದು, ಇನ್ನು ವಿಧಿಗಳನ್ನು ಗಮನಿಸಿದಾಗ 12 ರಿಂದ 35 ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರುವಂಥದ್ದು ಆಗಿದೆ. ಈ ಒಂದು ಸಂವಿಧಾನದ ಬಹಳ ಪ್ರಮುಖವಾಗಿರುವಂತಹ ಭಾಗ ಸಹ ಆಗಿರುವಂಥದ್ದು ಮೂರನೇ ಭಾಗ ಆಗಿರುವಂಥದ್ದು, ವ್ಯಕ್ತಿಗಳಿಗೆ ಕೊಡಲ್ಪಟ್ಟಿರುವಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಇದು ತಿಳಿಸುವಂಥದ್ದು ಆಗಿದೆ. ಇನ್ನು ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆದಿರುವಂಥದ್ದಾಗಿದೆ. ಯಾವ ಒಂದು ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ ಅಂತ ಹೇಳಿ ನೋಡಿದಾಗ ಅಮೆರಿಕ ರಾಷ್ಟ್ರದಿಂದ ಎರವಲು ಪಡೆಯಲಾಗಿರುವಂಥದ್ದು. ಇಲ್ಲಿ ಭಾರತ ಸಂವಿಧಾನದಲ್ಲಿ ಬಹಳಷ್ಟು ಅಂಶಗಳನ್ನು ವಿವಿಧ ರಾಷ್ಟ್ರಗಳಿಂದ ಎರವಲು ಪಡೆದುಕೊಂಡಿರುವಂಥದ್ದಾಗಿದೆ. ಈ ವಿವಿಧ ರಾಷ್ಟ್ರಗಳಿಂದ ಎರವಲು ಪಡೆದುಕೊಂಡಿರುವಂಥ ವಿಷಯಗಳನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಹಾಗೆ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ರಾಷ್ಟ್ರದಿಂದ ಎರವಲು ಪಡೆದುಕೊಂಡಿರುವಂಥದ್ದು ಆಗಿದೆ. ಇನ್ನು ಸಂವಿಧಾನ ರಚನಾ ಸಮಿತಿಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಇತ್ತು. ಈ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿರುವಂಥವರು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿರುವಂಥವರು ಆಗಿದ್ದರು. ಇನ್ನು ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಉಪಾಧ್ಯಕ್ಷರು ಯಾರಿದ್ದರು ಅಂದಾಗ ಜೆ.ಬಿ. ಕೃಪಲಾನಿ ಅವರು ಉಪಾಧ್ಯಕ್ಷರು. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಾಗಿದ್ದರು, ಉಪಾಧ್ಯಕ್ಷರು ಜೆ.ಬಿ. ಕೃಪಲಾನಿ ಅವರು ಉಪಾಧ್ಯಕ್ಷರಾಗಿದ್ದರು. ಇನ್ನು ಸಂವಿಧಾನದ ಮೂರನೇ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರೆದಿರುವಂಥದ್ದಾಗಿದೆ. ಈ ಒಂದು ಹಕ್ಕುಗಳ ಪಟ್ಟಿ, ಇಂಗ್ಲೆಂಡ್ನ ಒಂದು ಪ್ರಜೆಗಳಿಗೆ ಯಾವ ರೀತಿಯಾಗಿ ಪಟ್ಟಿಗಳನ್ನು ಕೊಟ್ಟಿದ್ದರೋ ಹಾಗೆ ಭಾರತ ಪ್ರಜೆಗಳಿಗೂ ಸಹ ಹಕ್ಕುಗಳನ್ನು ಮೂರನೇ ಭಾಗದಲ್ಲಿ ಕೊಡಲ್ಪಟ್ಟಿರುವಂಥದ್ದಾಗಿದೆ. ಹಾಗಾಗಿ ಈ ಒಂದು ಮೂರನೇ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಅಂತಲೂ ಸಹ ಕರೆದಿರುವಂಥದ್ದು ಆಗಿದೆ. ಇನ್ನು ಅಮೆರಿಕಾದ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ, ಮೂಲಭೂತ ಹಕ್ಕುಗಳ ಪಟ್ಟಿಗೆ ಏನಂತ ಕರೀತಾರೆ ಅಂದಾಗ ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ ಕರೆದಿರುವಂಥದ್ದು. ಹಾಗೆ ಬ್ರಿಟನ್ನ ಮೂಲಭೂತ ಹಕ್ಕುಗಳ ಪಟ್ಟಿಗೆ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರೆದಿರುವಂಥದ್ದಾಗಿತ್ತು. ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಬ್ರಿಟನ್ನ ಪ್ರಜೆಗಳಿಗೆ ಕೊಟ್ಟಿರುವಂಥದ್ದಾಗಿತ್ತು. ಆ ಹಕ್ಕುಗಳ ಪಟ್ಟಿಗೆ ಏನಂತ ಕರೆದಾರೆ ಅಂದಾಗ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರೆದಿರುವಂಥದ್ದಾಗಿದೆ. ಅಮೆರಿಕಾದ ಮೂಲಭೂತ ಹಕ್ಕುಗಳ ಪಟ್ಟಿಗೆ ಬಿಲ್ ಆಫ್ ರೈಟ್ಸ್ ಅಂತ ಕರೆದ್ರೆ, ಬ್ರಿಟನ್ನ ಮೂಲಭೂತ ಹಕ್ಕುಗಳ ಪಟ್ಟಿಗೆ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರೆದಿರುವಂಥದ್ದು. ಹಾಗೆ ಭಾರತ ಸಂವಿಧಾನದ ಮೂರನೇ ಭಾಗವನ್ನು ಮ್ಯಾಗ್ನಾ ಕಾರ್ಟ್ ಅಂತಲೂ ಸಹ ಕರೆದಿರುವಂಥದ್ದಾಗಿದೆ. ಫ್ರಾನ್ಸ್ ನಾಗರಿಕ ಹಕ್ಕುಗಳ ಘೋಷಣೆ ಆಗಿರುವಂಥದ್ದು, ಅಲ್ಲಿ ಫ್ರಾನ್ಸ್ನ ಪ್ರಜೆಗಳಿಗೆ ನಾಗರಿಕ ಹಕ್ಕುಗಳ ಘೋಷಣೆ ಆಯಿತು ಯಾವಾಗ ಅಂದಾಗ 1789ರಲ್ಲಿ ಈ ಒಂದು ಹಕ್ಕುಗಳ ಘೋಷಣೆ ಆಯಿತು ಫ್ರಾನ್ಸ್ನಲ್ಲಿ. ಇನ್ನು ಅಮೆರಿಕಾದ ಬಿಲ್ ಆಫ್ ರೈಟ್ಸ್ ಜಾರಿಗೆ ಬಂದಿರುವಂಥದ್ದು 1791ರಲ್ಲಿ ಬಿಲ್ ಆಫ್ ರೈಟ್ಸ್ ಜಾರಿಗೆ ಬಂದಿರುವಂಥದ್ದಾಗಿದೆ. ಇನ್ನು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆ ಸಹ ಮಾಡಿರುವಂಥದ್ದು ಡಿಸೆಂಬರ್ 10, 1948ರಂದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆಯನ್ನು ಸಹ ಮಾಡಿರುವಂಥದ್ದಾಗಿದೆ. ಇನ್ನು ಸಂವಿಧಾನ ಜಾರಿಗೆ ಬಂದಾಗ ಇದ್ದ ಮೂಲಭೂತ ಹಕ್ಕುಗಳು ಎಷ್ಟು ಇದ್ದವು ಅಂತ ಹೇಳಿ ನೋಡಿದಾಗ, ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಮೂಲದಲ್ಲಿ ಇರುವಂತಹ ಮೂಲಭೂತ ಹಕ್ಕುಗಳ ಸಂಖ್ಯೆ 7 ಮೂಲಭೂತ ಹಕ್ಕುಗಳು ಇರುವಂಥದ್ದು ಆಗಿತ್ತು. ಈಗ ಪ್ರಸ್ತುತ ಸಂವಿಧಾನದಲ್ಲಿರುವಂತಹ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆಯನ್ನು ಗಮನಿಸಿದಾಗ 6 ಮೂಲಭೂತ ಹಕ್ಕುಗಳು ಪ್ರಸ್ತುತ ಸಂವಿಧಾನದಲ್ಲಿರುವಂಥದ್ದು ಆಗಿದೆ. ಇನ್ನು ಸಮಾನತೆ ಹಕ್ಕು,
ಮೊದಲನೇ ಹಕ್ಕು ನೋಡಿದಾಗ ಸಮಾನತೆ ಹಕ್ಕು ಇರುವಂತದ್ದು ಇದು 14 ರಿಂದ 18ನೇ ವಿಧಿಗಳು ಸಮಾನತೆ ಹಕ್ಕು ಹೇಳುವಂತದಾದ್ರೆ ಎರಡನೇದು ಸ್ವಾತಂತ್ರ್ಯದ ಹಕ್ಕು 19 ರಿಂದ 22ರ ವಿಧಿಗಳು ಸ್ವಾತಂತ್ರ್ಯದ ಹಕ್ಕನ್ನು ಹೇಳುವಂತದ್ದು ಇನ್ನು ಮೂರನೇದು ಶೋಷಣೆ ವಿರುದ್ಧದ ರಕ್ಷಣೆ ಹಕ್ಕು 23 24ನೇ ವಿಧಿಗಳು ಶೋಷಣೆ ವಿರುದ್ಧದ ರಕ್ಷಣೆ ಹಕ್ಕನ್ನು ಹೇಳುವಂತದ್ದು ಅದಕ್ಕೆ ಇನ್ನು ನಾಲ್ಕನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25 ಮತ್ತು 25ರಿಂದ 28ರ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಹೇಳುವಂತದಾದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29 30 ವಿಧಿಗಳು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹೇಳುವಂತದಾಗಿದೆ ಇನ್ನು ಆಸ್ತಿ ಹಕ್ಕು ಇದು 31ನೇ ವಿಧಿ ಆಸ್ತಿ ಹಕ್ಕಿನ ಬಗ್ಗೆ ಹೇಳ್ತಾ ಇತ್ತು ಮುಂಚೆ ಆಸ್ತಿ ಹಕ್ಕು ಇತ್ತು ಆದರೆ ಈಗ ಆಸ್ತಿ ಹಕ್ಕನ್ನು ರದ್ದುಪಡಿಸಲಾಗಿರುವಂತದಾಗಿದೆ ಈ 31ನೇ ವಿಧಿ ರದ್ದಾಗಿರುವ ಕಾರಣಕ್ಕೋಸ್ಕರ ಆಸ್ತಿ ಹಕ್ಕು ತೆಗೆದುಹಾಕಿರುವಂತದ್ದು ಮುಂಚೆ ಭಾರತ ಸಂವಿಧಾನ ಬಂದಾಗ 7 ಮೂಲಭೂತ ಹಕ್ಕುಗಳಿದ್ದಾಗ ಆಸ್ತಿಯ ಹಕ್ಕು ಇತ್ತು ಆದರೆ ಈಗ ರದ್ದುಪಡಿಸಿರುವ ಕಾರಣಕ್ಕೋಸ್ಕರ ಇದು ಆಸ್ತಿಯ ಹಕ್ಕು ತೆಗೆಯಲ್ಪಟ್ಟಿರುವಂಥದ್ದು ಹೀಗಾಗಿ ಮುಂಚೆ 7ನೇ ಹಕ್ಕು ಆಗಿರುವಂಥದ್ದು ಈಗ 6ನೇ ಹಕ್ಕು ಆಗಿರುವಂಥದ್ದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದು 32ನೇ ವಿಧಿ ಹೇಳುವಂಥದ್ದು ಆಗಿದೆ ಈಗ ಪ್ರಸ್ತುತ ಸಂವಿಧಾನದಲ್ಲಿ ಇರುವಂತಹ ಹಕ್ಕುಗಳು 6 ಮೂಲಭೂತ ಹಕ್ಕುಗಳು ಸಂವಿಧಾನ ಜಾರಿಗೆ ಬಂದಾಗ ಇದ್ದಿರುವಂತಹ ಮೂಲಭೂತ ಹಕ್ಕುಗಳು 7 ಆಗಿರುವಂಥದ್ದು ಈಗ ಇನ್ನೊಂದು ಸಾರಿ ಗಮನಿಸಿದಾಗ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಆಸ್ತಿ ಹಕ್ಕು ರದ್ದಾಗಿರುವಂಥದ್ದು ಇನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಹೀಗೆ ಪ್ರಸ್ತುತ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರುವಂಥದ್ದು ಆಗಿದೆ ಇನ್ನು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಿರುವಂತಹ ವರ್ಷ ಯಾವಾಗ ಅಂತ ಹೇಳಿ ಗಮನಿಸಿದಾಗ 1978ರಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಿರುವಂಥದ್ದು 44ನೇ ತಿದ್ದುಪಡಿ ಪ್ರಕಾರ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲ್ಪಟ್ಟಿರುವಂಥದ್ದು ಆಗಿದೆ ಇನ್ನು ಆಸ್ತಿ ಹಕ್ಕು ಪ್ರಸ್ತುತ 300A ವಿಧಿಯಡಿಯಲ್ಲಿ ಕಾನೂನಾತ್ಮಕ ಹಕ್ಕಾಗಿ ಮಾತ್ರ ಉಳಿದುಕೊಂಡಿರುವಂಥದ್ದು ಇದು ಮೂಲಭೂತ ಹಕ್ಕಾಗಿತ್ತು ಮುಂಚೆ ಸಂವಿಧಾನ ಜಾರಿಗೆ ಬಂದಾಗ ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು ಅದನ್ನು ರದ್ದುಪಡಿಸಿ ಯಾವಾಗ 1978ರಲ್ಲಿ 44ನೇ ತಿದ್ದುಪಡಿ ಪ್ರಕಾರ ಅದನ್ನು ತೆಗೆದುಹಾಕಿರುವ ಕಾರಣಕ್ಕೋಸ್ಕರ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ 300A ವಿಧಿಯಡಿಯಲ್ಲಿ ಅದೊಂದು ಕಾನೂನಾತ್ಮಕ ಹಕ್ಕು ಆಗಿ ಮಾತ್ರ ಉಳಿದುಕೊಂಡಿರುವಂಥದ್ದು ಆಗಿದೆ ಇನ್ನು ಮೊದಲನೇದಾಗಿರುವಂಥದ್ದು ಸಮಾನತೆ ಹಕ್ಕಿಗೆ ಸಂಬಂಧಿಸಿದಂತೆ ನೋಡಿದಾಗ 14ರಿಂದ 18ನೇ ವಿಧಿಗಳು ಸಮಾನತೆ ಹಕ್ಕಿಗೆ ಸಂಬಂಧಿಸಿರುವಂತೆ ಹೇಳಿರುವಂಥದ್ದಾಗಿ ಈ 14, 15, 16, 17, 18 ಈ ವಿಧಿಗಳು ಏನು ಹೇಳುತ್ತೆ ಸಮಾನತೆ ಹಕ್ಕಿಗೆ ಸಂಬಂಧಿಸಿದಂತೆ ಏನು ಹೇಳುತ್ತೆ ಅಂಥೇಳಿ ನಾವು ನೋಡ್ಕೊಂಡು ಬಂದಾಗ 14ನೇ ವಿಧಿ ಏನು ಹೇಳುತ್ತೆ ಅಂದಾಗ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಸಹ ಕಾನೂನಿನ ಮುಂದೆ ಸಮಾನರಾಗಿರುವಂಥದ್ದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುವಂಥ ವಿಧಿ ಯಾವುದಾಗಿರುವಂಥದ್ದು 14ನೇ ವಿಧಿ ಕಾನೂನಿನ ಮುಂದೆ ಪ್ರತಿಯೊಬ್ಬ ಪ್ರಜೆಯೂ ಸಹ ಸಮಾನರು ಅಂತೇಳಿ ಹೇಳುವಂಥದ್ದಾಗಿದೆ ಇನ್ನು 15ನೇ ವಿಧಿ ಏನು ಹೇಳುತ್ತೆ ಅಂದಾಗ ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ನಿಷೇಧ ಮಾಡಿದೆ ಯಾವುದೇ ರೀತಿಯಾಗಿರುವಂಥ ತಾರತಮ್ಯ ಮಾಡುವಂತಿಲ್ಲ ಜಾತಿ ಧರ್ಮ ಲಿಂಗ ವಯಸ್ಸು ಇನ್ನಿತರದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯವನ್ನು ನಿಷೇಧಿಸಿರುವಂಥ ಹಕ್ಕು 15ನೇ ವಿಧಿ ಆಗಿರುವಂಥದ್ದಾಗಿದೆ ಇನ್ನು 16ನೇ ವಿಧಿ ಏನು ಹೇಳ್ತದೆ ಸರ್ಕಾರಿ ಹುದ್ದೆಗಳಲ್ಲಿ ಸಮಾನ ಅವಕಾಶವನ್ನು ಒದಗಿಸಿದೆ ಸರ್ಕಾರಿ ಹುದ್ದೆಗಳಲ್ಲಿ ಎಲ್ಲರಿಗೂ ಈಕ್ವಲ್ ಪ್ರಿಫರೆನ್ಸ್ ಕೊಟ್ಟಿರುವಂಥದ್ದು ಯಾರೇ ಆಗಿರಲಿ ಸ್ತ್ರೀ ಪುರುಷ ಯಾವುದೇ ಜಾತಿ ಧರ್ಮ ಯಾರಾದರೂ ಆಗಿರಲಿ ಎಲ್ಲರಿಗೂ ಸಹ ಈಕ್ವಲ್ ಆಗಿರುವಂಥ ಸಮಾನವಾಗಿರುವಂಥ ಅವಕಾಶ ಒದಗಿಸಿರುವಂಥದ್ದು 16ನೇ ವಿಧಿ ಆಗಿರುವಂಥದ್ದು ಇನ್ನು 17ನೇ ವಿಧಿ ಏನು ಹೇಳ್ತದೆ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವಂಥದ್ದು ಯಾವುದೇ ರೀತಿಯಾಗಿರುವಂಥ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರದು ಅದನ್ನು ನಿಷೇಧಿಸಿರುವಂಥದ್ದು 17ನೇ ವಿಧಿ ಆಗಿರುವಂಥದ್ದು ಇನ್ನು 18ನೇ ವಿಧಿ ಬಿರುದುಗಳನ್ನು ರದ್ದತಿ ಮಾಡಿದೆ ಯಾವುದೇ ರೀತಿಯಾಗಿರುವಂಥ ಬಿರುದುಗಳನ್ನು ಹೊಂದುವಂತಿಲ್ಲ ಅಂತ ಹೇಳ್ತದೆ ಯಾವುದು 18ನೇ ವಿಧಿ ಇನ್ನು ಶೈಕ್ಷಣಿಕ ಮತ್ತು ಸೇನಾ ಬಿರುದುಗಳನ್ನು ಬಿಟ್ಟು ಕೆಲವೊಂದು ಶೈಕ್ಷಣಿಕ ಬಿರುದುಗಳನ್ನು ಹೊಂದಬಹುದು ಇನ್ನು ಸೇನಾ ಬಿರುದುಗಳನ್ನು ಸಹ ಹೊಂದಬಹುದಾಗಿರುವಂಥದ್ದು ಇವೆರಡನ್ನು ಬಿಟ್ಟು ಯಾವುದೇ ರೀತಿಯಾಗಿರುವಂಥ ಬಿರುದುಗಳನ್ನು ರದ್ದತಿ ಮಾಡುವಂಥದ್ದಾಗಿದೆ ಹೀಗೆ ಸಮಾನತೆ ಹಕ್ಕಿನಲ್ಲಿ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತದೆ 15ನೇ ವಿಧಿ ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತದೆ 16ನೇ ವಿಧಿ ಸರ್ಕಾರಿ ಹುದ್ದೆಗಳಲ್ಲಿ ಸಮಾನ ಅವಕಾಶ ಕೊಡ್ತದೆ 17ನೇ ವಿಧಿ ಅಸ್ಪೃಶ್ಯತೆ ನಿಷೇಧ ಮಾಡ್ತದೆ 18ನೇ ವಿಧಿ ಬಿರುದುಗಳನ್ನು ರದ್ದತಿ ಮಾಡುವಂಥದ್ದು ಹೀಗೆ ಸಮಾನತೆ ಹಕ್ಕಿನಲ್ಲಿ 14ರಿಂದ 18ರವರೆಗಿನ ವಿಧಿಗಳನ್ನು ನಾವು ಗಮನಿಸಿದ್ದೀವಿ ಇನ್ನು 2ನೇ ಹಕ್ಕನ್ನು ನೋಡಿದಾಗ ಸ್ವಾತಂತ್ರ್ಯದ ಹಕ್ಕು ಈ ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿಗಳು ಸ್ವಾತಂತ್ರ್ಯದ ಹಕ್ಕನ್ನು ಹೇಳುವಂಥದ್ದಾಗಿದೆ 19ನೇ ವಿಧಿ ಏನು ಹೇಳುತ್ತೆ ಅಂದಾಗ 6 ಸ್ವಾತಂತ್ರ್ಯದ ಹಕ್ಕುಗಳನ್ನು ನೀಡಿದೆ ಭಾರತೀಯ ಪ್ರಜೆಗಳಿಗೆ 6 ವಿಧವಾಗಿರುವಂಥ ಸ್ವಾತಂತ್ರ್ಯಗಳನ್ನು ನೀಡಿರುವಂಥದ್ದಾಗಿದೆ 19ನೇ ವಿಧಿ ಹೇಳ್ತದೆ ಈ 19ನೇ ವಿಧಿಯಲ್ಲಿ ಬರುವಂಥ 6 ಸ್ವಾತಂತ್ರ್ಯದ ಹಕ್ಕುಗಳು ಯಾವುವು ಅಂತ ಹೇಳಿ ನೋಡಿದಾಗ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಶಾಂತಿಯುತ ಸಭೆ ಸೇರುವಂಥ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಸ್ವಾತಂತ್ರ್ಯ ಭಾರತದಾದ್ಯಂತ ಸಂಚರಿಸುವಂಥ ಸ್ವಾತಂತ್ರ್ಯ ಭಾರತ ಯಾವುದೇ ಭಾಗದಲ್ಲಿ ವಾಸಿಸುವಂಥ ಸ್ವಾತಂತ್ರ್ಯ ಇನ್ನು ಆಸ್ತಿ ಹೊಂದುವಂಥ ಸ್ವಾತಂತ್ರ್ಯ ಇತ್ತು
ಆದರೆ ಈಗ ಆಸ್ತಿ ಹೊಂದುವಂತ ಸ್ವಾತಂತ್ರ್ಯ ರದ್ದಾಗಿರುವಂತದ್ದು ಸಹ ಆಗಿದೆ ಇನ್ನು ಯಾವುದೇ ವೃತ್ತಿ ಮತ್ತು ವ್ಯಾಪಾರವನ್ನು ಕೈಗೊಳ್ಳುವಂತ ಸ್ವಾತಂತ್ರ್ಯ ಹೀಗೆ ಆರು ವಿಧವಾಗಿರುವಂತ ಸ್ವಾತಂತ್ರ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಕೊಟ್ಟಿರುವಂತದ್ದು ಆಗಿದೆ 19ನೇ ವಿಧಿಯ ಪ್ರಕಾರವಾಗಿ ಆರು ವಿಧವಾಗಿರುವಂತ ಸ್ವಾತಂತ್ರ್ಯಗಳನ್ನು ನಾವು ಗಮನಿಸುತ್ತೇವೆ ಇನ್ನು 20ನೇ ವಿಧಿ ಏನು ಹೇಳ್ತದೆ ಅಂದಾಗ ಅಪರಾಧ ಮಾಡಿದ ಸಮಯದಲ್ಲಿ ಅಪರಾಧಿಯ ರಕ್ಷಣೆಯ ಹಕ್ಕನ್ನು ಒದಗಿಸುವಂತದ್ದು 20ನೇ ವಿಧಿ ಹೇಳುವಂತದ್ದಾಗಿದೆ 21ನೇ ವಿಧಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವಂತ ಸ್ವಾತಂತ್ರ್ಯ ಇದೆ ಮತ್ತು ತನ್ನ ವೈಯಕ್ತಿಕತೆಯನ್ನು ಕಾಪಾಡಿಕೊಳ್ಳುವಂತ ಸ್ವಾತಂತ್ರ್ಯ ಸಹ 21ನೇ ವಿಧಿ ಇರುವಂತದ್ದು ಆಗಿದೆ ಇಲ್ಲಿ 21 ಎ ವಿಧಿ ಬಹಳ ಪ್ರಮುಖವಾಗಿರುವಂತ ವಿಧಿ ಆಗಿರುವಂತದ್ದು ಇದನ್ನ ಶಿಕ್ಷಣದ ಹಕ್ಕು ಕೊಡಲ್ಪಟ್ಟಿರುವಂತ ವಿಧಿ ಆಗಿರುವಂತದ್ದು ಈ ಒಂದು ವಿಧಿನ 2002 ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಿರುವಂತದ್ದು 21 ಎ ವಿಧಿಯನ್ನ 2002 ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರವಾಗಿ ಸೇರಿಸಿರುವಂತದ್ದು ಇದು ಶಿಕ್ಷಣದ ಹಕ್ಕು ಹೇಳುವಂತ ವಿಧಿ 21 ಎ ಬಹಳ ಪ್ರಮುಖವಾಗಿರುವಂತ ವಿಧಿ ಆಗಿರುವಂತದ್ದು 21 ಎ ವಿಧಿ ಆಗಿರುವಂತದ್ದು ಆಗಿದೆ ಇನ್ನು 22ನೇ ವಿಧಿ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧದ ರಕ್ಷಣೆ ಯಾವುದೇ ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧಿಸುವಂತಿಲ್ಲ ಮತ್ತು ಸೆರೆವಾಸದಲ್ಲಿ ಇಡುವುದಿಲ್ಲ ಅದರ ವಿರುದ್ಧವಾಗಿರುವಂತ ರಕ್ಷಣೆಯನ್ನು ಒದಗಿಸುವಂತದ್ದು 22ನೇ ವಿಧಿ ಆಗಿರುವಂತದ್ದಾಗಿದೆ ಮೂರನೇ ಮೂಲಭೂತ ಹಕ್ಕಾಗಿರುವಂತದ್ದು ಶೋಷಣೆ ವಿರುದ್ಧದ ರಕ್ಷಣೆ ಹಕ್ಕು ಇಲ್ಲಿ 23 ಮತ್ತು 24ನೇ ವಿಧಿಗಳು ಶೋಷಣೆ ವಿರುದ್ಧವಾಗಿರುವಂತ ರಕ್ಷಣೆ ಹಕ್ಕನ್ನು ಒದಗಿಸುವಂತದ್ದು ಆಗಿದೆ 23ನೇ ವಿಧಿ ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸಿದೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಮಾರಾಟ ಮಾಡುವಂತಿಲ್ಲ ಮತ್ತು ಬಲವಂತವಾಗಿ ಒತ್ತಾಯ ಪೂರ್ವಕವಾಗಿ ದುಡಿಮೆ ಮಾಡುವಂತೆ ಒತ್ತಾಯ ಮಾಡುವಂತಿಲ್ಲ ಇವೆರಡನ್ನು ನಿಷೇಧಿಸಿರುವಂತದ್ದು 23ನೇ ವಿಧಿ ಆಗಿರುವಂತದ್ದಾಗಿದೆ ಇನ್ನು 1976 ರ ಜೀತ ಪದ್ಧತಿ ನಿರ್ಮೂಲನ ಕಾಯ್ದೆ ಜಾರಿ ಬಂದು ಇದು ಸಹ 23ನೇ ವಿಧಿಗೆ ಪೂರಕವಾಗಿರುವಂತಹ ಒಂದು ಕಾಯ್ದೆಯಾಗಿರುವಂತದ್ದಾಗಿದೆ ಇನ್ನು 24ನೇ ವಿಧಿಯನ್ನು ನೋಡಿದಾಗ 14 ವರ್ಷದ ಒಳಗಿನ ಮಕ್ಕಳನ್ನು ದುಡಿಸಿಕೊಳ್ಳುವಂತಿಲ್ಲ ಯಾವುದೇ ಮಗುವನ್ನು ಯಾವುದೇ ರೀತಿಯಾಗಿ ದುಡಿಸಿಕೊಳ್ಳುವಂತಿಲ್ಲ 24ನೇ ವಿಧಿ ಪ್ರಕಾರ 14 ವರ್ಷದ ಒಳಗಿರುವಂತಹ ಮಗುವನ್ನು ಎಲ್ಲಿಯೂ ಸಹ ದುಡಿಸಿಕೊಳ್ಳುವಂತಿಲ್ಲ ಅಂತ ಹೇಳುವಂತದ್ದು 24ನೇ ವಿಧಿಯಾಗಿರುವಂತದ್ದು ಆಗಿದೆ ಹೀಗೆ ಶೋಷಣೆ ವಿರುದ್ಧದ ರಕ್ಷಣೆ ಆಕ್ಟ್ನಲ್ಲಿ 23 ಮತ್ತು 24 ಬರುವಂತದ್ದು ಈ 24ನೇ ವಿಧಿಗೆ ಪೂರಕವಾಗಿ 1986 ರ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಸಹ ಜಾರಿಗೆ ಬಂದಿರುವಂತದ್ದು ಆಗಿದೆ ಇನ್ನು 4ನೇ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25 28 ರ ವಿಧಿಗಳು ಏನು ಹೇಳುವಂತದ್ದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಹೇಳುವಂತದ್ದಾಗಿದೆ 25ನೇ ವಿಧಿಯ ಪ್ರಕಾರವಾಗಿ ವ್ಯಕ್ತಿಯು ಸ್ವ ಇಚ್ಛೆಯಿಂದ ಯಾವುದೇ ಧರ್ಮವನ್ನು ಆಚರಿಸುವ ಮತ್ತು ಪ್ರಚಾರ ಮಾಡುವಂತಹ ಹಕ್ಕು ತನ್ನ ಸ್ವಂತ ಇಚ್ಛೆಯ ಪ್ರಕಾರವಾಗಿ ಯಾವುದೇ ಧರ್ಮವನ್ನು ಆಚರಿಸಬಹುದು ಇಂಥದೇ ಧರ್ಮ ಆಚರಿಸುವಂತೇಳಿ ಯಾವುದು ನಿಷೇಧ ಇಲ್ಲ ತನ್ನ ಸ್ವಂತ ಇಚ್ಛೆಯಿಂದ ಯಾವುದೇ ಧರ್ಮವನ್ನು ಆಚರಿಸಬಹುದು ಮತ್ತು ಪ್ರಚಾರ ಮಾಡುವಂತಹ ಹಕ್ಕನ್ನ 25ನೇ ವಿಧಿ ಹೇಳಿರುವಂತದ್ದಾಗಿದೆ 26ನೇ ವಿಧಿ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂತಹ ಹಕ್ಕು ತಮ್ಮ ಒಂದು ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂತಹ ಅವುಗಳನ್ನು ಮುನ್ನಡೆಸುವಂತಹ ಹಕ್ಕು 26ನೇ ವಿಧಿ ಹೇಳಿರುವಂಥದ್ದು ಇನ್ನು 27ನೇ ವಿಧಿ ಧರ್ಮದ ಉನ್ನತಿಗಾಗಿ ತೆರಿಗೆ ಸಂದಾಯದಿಂದ ವಿನಾಯಿತಿಯ ಹಕ್ಕನ್ನು ಧರ್ಮದ ಉನ್ನತಿಗಾಗಿ ತೆರಿಗೆ ಸಂದಾಯ ಮಾಡುವಂತೆ ಕೇಳುವಂತಿಲ್ಲ ಅಂತ ಹೇಳುವಂಥದ್ದು ಇದರಿಂದ ವಿನಾಯಿತಿ ಕೊಡುವಂಥದ್ದು 27ನೇ ವಿಧಿ ಆಗಿರುವಂಥದ್ದು ಆಗಿದೆ ಇನ್ನು 28ನೇ ವಿಧಿ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಬೋಧನೆ ಮಾಡಿ ಸರ್ಕಾರದಿಂದ ನಡೆಸಲ್ಪಡುವಂಥದ್ದು ಅಥವಾ ಸರ್ಕಾರದಿಂದ ಅನುದಾನ ಪಡೆಯುವಂತಹ ಅನುದಾನಿತ ಶಾಲೆಗಳಲ್ಲಿ ಯಾವುದೇ ರೀತಿಯಾಗಿರುವಂತಹ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ ಅಂತ ಹೇಳುವಂಥದ್ದು 28ನೇ ವಿಧಿ ಹೇಳುವಂಥದ್ದಾಗಿದೆ ಹೀಗೆ 25 26 27 28 ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಡಲ್ಪಟ್ಟಿರುವಂತಹ ವಿಧಿಗಳಾಗಿರುವಂಥದ್ದಾಗಿದೆ ಇನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನು ನೋಡಿದಾಗ 29 ಮತ್ತು 30ನೇ ವಿಧಿಗಳು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ಕೊಟ್ಟಿರುವಂತಹ ವಿಧಿಗಳಾಗಿರುವಂಥದ್ದು 29ನೇ ವಿಧಿ ಅಲ್ಪಸಂಖ್ಯಾತರ ಧರ್ಮ ಸಂಸ್ಕೃತಿ ಭಾಷೆಯ ರಕ್ಷಣೆ ಹಕ್ಕನ್ನು ಕೊಡಲ್ಪಟ್ಟಿರುವಂಥದ್ದು 29ನೇ ವಿಧಿಯಾಗಿರುವಂಥದ್ದಾಗಿದೆ ಇನ್ನು 30ನೇ ವಿಧಿ ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಮುನ್ನಡೆಸುವ ಅಲ್ಪಸಂಖ್ಯಾತರು ತಮ್ಮ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅವುಗಳನ್ನು ನಡೆಸಿಕೊಂಡು ಹೋಗುವಂತಹ ಹಕ್ಕನ್ನು ಕೊಟ್ಟಿರುವಂಥದ್ದು 30ನೇ ವಿಧಿಯಾಗಿರುವಂಥದ್ದಾಗಿದೆ ಇನ್ನು 6ನೇದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 6ನೇ ಹಕ್ಕು ಬಹಳ ಪ್ರಮುಖವಾಗಿರುವಂತಹ ಹಕ್ಕಾಗಿರುವಂಥದ್ದು ಇದು 32ನೇ ವಿಧಿ ಸಂವಿಧಾನಾತ್ಮಕ ಈ ಎಲ್ಲ ಹಕ್ಕುಗಳಿಗೆ ಸಂವಿಧಾನಾತ್ಮಕವಾಗಿ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿರುವಂತಹ ಅವಕಾಶ ಕೊಟ್ಟಿರುವಂಥದ್ದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಆಗಿರುವಂಥದ್ದು ಇದನ್ನ 32ನೇ ವಿಧಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಸಹ ಕರೆದಿರುವಂಥದ್ದಾಗಿದೆ ಮೂಲಭೂತ ಹಕ್ಕುಗಳ ಅನ್ನು ಸಂರಕ್ಷಿಸಲು ಈ ವಿಧಿಯು 5 ವಿಧವಾಗಿರುವಂತಹ ರಿಟ್ ಅರ್ಜಿಗಳನ್ನು ಒದಗಿಸಿರುವಂಥದ್ದು 5 ಟೈಪ್ಸ್ ಆಗಿರುವಂತಹ ರಿಟ್ಗಳನ್ನು ಒದಗಿಸಿರುವಂಥದ್ದು ಈ ಒಂದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನಲ್ಲಿ ನಾವು ಗಮನಿಸುತ್ತೇವೆ ರಿಟ್ ಹೊರಡಿಸುವ ಅಧಿಕಾರ ಇರುವಂಥದ್ದು ಇಬ್ಬರಿಗಿರುವಂಥದ್ದಾಗಿದೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟು 32 ಮತ್ತು 139ನೇ ವಿಧಿಯ ಪ್ರಕಾರವಾಗಿ ಸುಪ್ರೀಂ ಕೋರ್ಟು 5 ವಿಧವಾಗಿರುವಂತಹ ರಿಟ್ಗಳನ್ನು ಹೊರಡಿಸುವಂತಹ ಅಧಿಕಾರ ಹೊಂದಿರುವಂಥದ್ದಾಗಿದೆ ಇನ್ನು ಹೈಕೋರ್ಟ್
226ನೇ ವಿಧಿಯ ಪ್ರಕಾರವಾಗಿ ಹೈಕೋರ್ಟ್ 5 ವಿಧವಾಗಿರುವಂತ ರಿಟ್ಗಳನ್ನು ಹೊರಡಿಸುತ್ತದೆ. 5 ವಿಧವಾಗಿರುವಂತ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ 5 ವಿಧವಾಗಿರುವಂತ ರಿಟ್ಗಳನ್ನು ಹೊರಡಿಸುವುದಾಗಿರುವಂತದ್ದು ಇದನ್ನ ಸುಪ್ರೀಂ ಕೋರ್ಟ್ ಹೊರಡಿಸುತ್ತದೆ. ಸುಪ್ರೀಂ ಕೋರ್ಟ್ 32 ಮತ್ತು 139ನೇ ವಿಧಿ ಪ್ರಕಾರವಾಗಿ ಈ ಹೈಕೋರ್ಟ್ 226ನೇ ವಿಧಿಯ ಪ್ರಕಾರವಾಗಿ ರಿಟ್ಗಳನ್ನು ಹೊರಡಿಸುವಂತದಾಗಿದೆ. ಹೀಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿಯ ರಕ್ಷಣೆಗಾಗಿ 5 ವಿಧವಾಗಿರುವಂತ ರಿಟ್ಗಳನ್ನು ಹೊರಡಿಸುತ್ತದೆ. ಇನ್ನು 33ನೇ ವಿಧಿ ಮಿಲಿಟರಿ ಪೊಲೀಸರಿಗೆ ಮೂಲಭೂತ ಹಕ್ಕುಗಳನ್ನು ನಿಷೇಧಿಸಿರುವಂತದ್ದು 33ನೇ ವಿಧಿಯಾಗಿರುವಂತದ್ದು. ಇನ್ನು 34ನೇ ವಿಧಿ ಸೈನಿಕ ಕಾನೂನು ಜಾರಿ ಇರುವ ಪ್ರದೇಶಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಬಹುದು ಅಂತ ಹೇಳಿರುವಂತದ್ದು 34ನೇ ವಿಧಿಯಾಗಿದೆ. ಇನ್ನು 35ನೇ ವಿಧಿ ಮೂಲಭೂತ ಹಕ್ಕುಗಳ ಮೇಲೆ ಶಾಸನ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಸಂಸತ್ತು ಮೂಲಭೂತ ಹಕ್ಕುಗಳ ಮೇಲೆ ಶಾಸನ ಮಾಡುತ್ತೆ. ಈ ರೀತಿ ಹೇಳುವಂತದ್ದು 35ನೇ ವಿಧಿಯಾಗಿರುವಂತದ್ದಾಗಿದೆ. ಇನ್ನು ಸಂವಿಧಾನದಲ್ಲಿರುವಂತಹ 5 ಬಗೆಯ ರಿಟ್ಗಳನ್ನು ನಾವು ಗಮನಿಸಿದಾಗ ಯಾವ್ಯಾವ 5 ಬಗೆಯ ರಿಟ್ಗಳಿವೆ ಅಂತ ಹೇಳಿದಾಗ, ಮೊದಲನೇದಾಗಿ ಹೆಬಿಯಸ್ ಕಾರ್ಪಸ್. ಹೆಬಿಯಸ್ ಕಾರ್ಪಸ್ ಅಂದ್ರೆ ಬಂಧಿತ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆಯೊಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಹೆಬಿಯಸ್ ಕಾರ್ಪಸ್ ಅಂದ್ರೆ 24 ಗಂಟೆಗಳೊಳಗೆ ಯಾವುದೇ ವ್ಯಕ್ತಿಯನ್ನು ಬಂಧಿಸಿ ಆದ ನಂತರ 24 ಗಂಟೆಗಳ ಒಳಗಡೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳಿ ಹೆಬಿಯಸ್ ಕಾರ್ಪಸ್ ಹೇಳುತ್ತೆ. ಇನ್ನು ಮ್ಯಾಂಡಮಾಸ್, ಸರ್ಕಾರಿ ಅಧಿಕಾರಿಯು ತನ್ನ ಕರ್ತವ್ಯವನ್ನು ಮಾಡಲು ನಿರಾಕರಿಸಿದಾಗ ಕರ್ತವ್ಯ ನಿರ್ವಹಿಸುವಂತೆ ಹೊರಡಿಸುವ. ಯಾವುದೇ ಒಬ್ಬ ಸರ್ಕಾರಿ ವ್ಯಕ್ತಿ ತನ್ನ ಒಂದು ಕರ್ತವ್ಯ ಮಾಡಲು ನಿರಾಕರಿಸಿದಾಗ ಆ ಕರ್ತವ್ಯ ಮಾಡು ಅಂತ ಹೇಳಿ ಹೊರಡಿಸುವಂತ ಆದೇಶನೇ ಮ್ಯಾಂಡಮಸ್ ಆಗಿರುವಂತದ್ದಾಗಿದೆ. ಇನ್ನು ಕೋವ್ಯಾರೆಂಟ್, ಅರ್ಹತೆ ಇಲ್ಲದ ವ್ಯಕ್ತಿಯು ಕಾನೂನುಬಾಹಿರವಾಗಿ ಸರ್ಕಾರಿ ಹುದ್ದೆಯನ್ನು ಹೊಂದಿದ್ದರೆ ಆ ಹುದ್ದೆಯನ್ನು ತೆರವುಗೊಳಿಸುವಂತೆ ಹೊರಡಿಸುವ. ಒಬ್ಬ ಯಾವುದೇ ವ್ಯಕ್ತಿ ಒಂದು ಅಧಿಕಾರದ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ಹೊಂದಿದ್ದಾದಲ್ಲಿ ಆ ಹುದ್ದೆಯನ್ನ ತೆರವುಗೊಳಿಸಬೇಕು ಅಂತ ಹೇಳುವಂತ ಆದೇಶನೇ ಕೋವ್ಯಾರೆಂಟ್ ಆಗಿರುವಂತದ್ದು. ಇನ್ನು ಪ್ರೊಹಿಬಿಷನ್ ಅಂದಾಗ ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಬಾರದು, ತೀರ್ಪು ನೀಡಬಾರದು ಎಂದು ಹೊರಡಿಸುವಂತ ಆಜ್ಞೆ ಆಗಿರುವಂಥದ್ದು. ಕೆಳಗಡೆ ಇರುವಂತಹ ನ್ಯಾಯಾಲಯಗಳು ತಮ್ಮ ವ್ಯಾಪ್ತಿಯನ್ನು ಮೀರಿ ಆದೇಶವನ್ನು ಹೊರಡಿಸಬಾರದು ಅಥವಾ ಎನ್ಕ್ವೈರಿ ಮಾಡಬಾರದು ಅಂತ ಹೇಳಿ ಒಂದು ನಿಷೇಧಿಸುವಂತಹ ಆಜ್ಞೆಯನ್ನು ಹೊರಡಿಸುವಂಥದ್ದು ಪ್ರೊಹಿಬಿಷನ್ ಆಗಿರುವಂಥದ್ದು. ಇನ್ನು 5ನೇ ರಿಟ್ ಆಗಿರುವಂಥದ್ದು ಸರ್ಶಿಯೋರಿ, ಕೆಳ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಹೊರಡಿಸುವ. ಇಲ್ಲಿ ಕೆಳಗಡೆ ನ್ಯಾಯಾಲಯಗಳಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಆ ಒಂದು ಆದೇಶಗಳನ್ನು ಎನ್ಕ್ವೈರಿಯನ್ನ ಮೇಲಿನ ನ್ಯಾಯಾಲಯಕ್ಕೆ ಪೂರ್ತಿಯಾಗಿ ಅದನ್ನು ವರ್ಗಾಯಿಸುವಂತೆ, ಪ್ರಕರಣವನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಹೊರಡಿಸುವಂತಹ ಆಜ್ಞೆಯೇ ಸರ್ಶಿಯೋರರಿ ಆಗಿರುವಂತದ್ದಾಗಿದೆ. ಇನ್ನು ಸಂವಿಧಾನದ 3ನೇ ಭಾಗದಿಂದ ಹೊರಗಿರುವಂತಹ ಕೆಲವೊಂದು ಹಕ್ಕುಗಳು ಸಹ ಇರುವಂತದ್ದಾಗಿದೆ. ಇಲ್ಲಿ 3ನೇ ಭಾಗದಲ್ಲಿಲ್ಲ, ಇಲ್ಲಿ ಬೇರೆ ಕಡೆಗೆ ಇರುವಂತಹ ಹಕ್ಕುಗಳಾಗಿರುವಂಥದ್ದು. ಅವುಗಳು ಯಾವ ಅಂತ ನೋಡಿದಾಗ ತೆರಿಗೆ ನೀಡುವಂತಹ ಹಕ್ಕು, 265ನೇ ವಿಧಿ ತೆರಿಗೆ ನೀಡುವಂತಹ ಹಕ್ಕು ಆಗಿರುವಂತದ್ದಾಗಿದೆ. ಇನ್ನು ಆಸ್ತಿ ಹಕ್ಕು ನೋಡಿದಾಗ 300A ವಿಧಿ ಆಗಿರುವಂಥದ್ದು ಆಸ್ತಿ ಹಕ್ಕು ಆಗಿರುವಂಥದ್ದು. ಮತ ಚಲಾಯಿಸುವಂತಹ ಹಕ್ಕು 326ನೇ ವಿಧಿಯು ಮತ ಚಲಾಯಿಸುವಂತಹ ಹಕ್ಕು ನೀಡುವಂಥದ್ದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಸಹ ಜಾರಿಯಲ್ಲಿರುವಂಥ ಮೂಲಭೂತ ಹಕ್ಕುಗಳು ಯಾವು ಅಂದಾಗ 20 ಮತ್ತು 21ನೇ ಮೂಲಭೂತ ಹಕ್ಕುಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸನ್ನಿವೇಶದಲ್ಲೂ ಸಹ ಜಾರಿಯಲ್ಲಿರುವಂಥ. ಉಳಿದಿರುವಂಥ ಎಲ್ಲ ಮೂಲಭೂತ ಹಕ್ಕುಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರದ್ದಾದರೆ 20 ಮತ್ತು 21 ಮೂಲಭೂತ ಹಕ್ಕುಗಳು ರದ್ದಾಗುವುದಿಲ್ಲ, ಅವು ಇನ್ನೂ ಸಹ ಪ್ರಜೆಗಳಿಗೆ ಕೊಡಲ್ಪಟ್ಟಿರುವಂಥ ಹಕ್ಕುಗಳಾಗಿರುವಂಥದ್ದು ಆಗಿದೆ. ಮತ್ತು ಇನ್ನು ಭಾರತ ಪ್ರಜೆಗಳಿಗೆ ಮಾತ್ರ ಲಭ್ಯವಿರುವಂಥ ಮೂಲಭೂತ ಹಕ್ಕುಗಳನ್ನು ನೋಡಿದಾಗ 15, 16, 19, 29, 30 ವಿಧಿಯಲ್ಲಿರುವಂಥ ಹಕ್ಕುಗಳು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಇರುವಂಥ ಹಕ್ಕುಗಳಾದರೆ, ಇನ್ನು ಭಾರತ ಪ್ರಜೆಗಳಿಗೂ ಮತ್ತು ವಿದೇಶಿ ಪ್ರಜೆಗಳಿಗೂ ಇಬ್ಬರಿಗೂ ಲಭ್ಯವಿರುವಂತಹ ಹಕ್ಕುಗಳನ್ನು ನೋಡಿದಾಗ 14, 20, 21, 21A, 22, 23, 24, 25 ವಿಧಿಗಳಲ್ಲಿರುವಂತಹ ಹಕ್ಕುಗಳು ಭಾರತೀಯ ಪ್ರಜೆಗಳಿಗೂ ಮತ್ತು ವಿದೇಶಿ ಪ್ರಜೆಗಳಿಗೂ ಸಹ ಇರುವಂತದ್ದಾಗಿದೆ. ಹೀಗೆ ಕೆಲವೊಂದಿಷ್ಟು ಹಕ್ಕುಗಳು ಭಾರತೀಯ ಪ್ರಜೆಗಳಿಗೆ ಮಾತ್ರ ಇದ್ರೆ, ಇನ್ನು ಕೆಲವೊಂದಿಷ್ಟು ಭಾರತೀಯ ಪ್ರಜೆಗಳಿಗೂ ಮತ್ತು ವಿದೇಶಿ ಪ್ರಜೆಗಳಿಗೂ ಸಹ ಇರುವಂತಹ ಹಕ್ಕುಗಳಾಗಿರುವಂಥದ್ದು. ಇದು ಸ್ನೇಹಿತರೆ ಭಾರತ ಸಂವಿಧಾನದ 3ನೇ ಭಾಗದಲ್ಲಿರುವಂತಹ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರುವಂತಹ ಒಂದು ಮಾಹಿತಿಯಾಗಿರುವಂಥದ್ದು. ಈ ಒಂದು ಮೂಲಭೂತ ಹಕ್ಕುಗಳಲ್ಲಿ ನಿಮಗೆ ಯಾವ ಒಂದು ಹಕ್ಕು ಬಹಳ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಇತರ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಶೇರ್ ಮಾಡಿ. ಧನ್ಯವಾದಗಳು.